ಕೊಟ್ಬಿಡಿ, ನಾವೆಲ್ಲ ವ್ಯವಹಾರ ಮುಗಿಸ್ಕೊಳ್ತೀವಿ ದಯಮಾಡಿ ಅಂತೇಳಿ ಒಂದು 10 ಜನ ಊರು ಪ್ರಮುಖರು ಎಲ್ಲರೂ ಬಂದು ನಮ್ಗೆ ಗೇರ ಹಾಕೋದು ಅನಿವಾರ್ಯವಾದಂಥ ಸ್ಥಿತಿಯಲ್ಲಿ ನಾವು ಪತ್ರ ಕೊಡಬೇಕು. ಆ ಪತ್ರ ಕೊಟ್ಟಂತ ಪರಿಸ್ಥಿತಿ ಒಳಗೆ ಹೋದಂತಾವ ಮೇಲಿನ ಮೇಲೆ ಅಡ್ಡಾಡ್ತಾ ಹೋಗುದು, ದುಡ್ಡನ್ನು ತಗೊಂಡಿದಾರಲ್ಲಿ ಇಲ್ಲಿವರೆಗೆ ಆ ಕೆಲಸ ಮಾಡುವಂತ ವ್ಯವಸ್ಥೆಗೆ ಮಾನ ಮರ್ಯಾದೆ ಏನೂ ಇಲ್ವೇ ಇಲ್ಲ. ಇವತ್ತಿನವರೆಗೂ ಉತ್ತರನೇ ಇಲ್ಲ, ಕೆಲಸನೇ ಇಲ್ಲ. ಒಂದ್ ನಿಮಿಷ ಸರ್, ಈಗ ಸರ್ಕಾರ ಒಂದು ವರ್ಷ ಆಗಿದೆ. ಎಲ್ಲಿಗೋಗ್ತೀರಿ ನೀವು? ದೊಡ್ಡ ಹಗರಣ ಹಿಂದಿ ಸರ್ಕಾರದಲ್ಲಿ. ಆಯ್ತು ನೋಡಿ ರವಿ, ರವಿ ಕೂತ್ಕೊಳ್ಳಿ ಬಿಡಿ ಬಿಡಿ ನೋಡಿ. ನೋಡಿ ಏ ಗೋವಿಂದರಾಜು, ಇದು ಎಲ್ಲ ಏ ರವಿ ಹೇಳಿ ಎಲ್ಲ ಮಾತಾಡ್ತೀರಿ ಮಾತಾಡ್ತೀರಿ ಏ ರವಿ, ಅವ್ರು ಕಡತ ಹೋಗ್ಬೇಡ್ರಿ ರವಿ ಮಾತಾಡ ಕಡತ ಹೋಗ್ಬೇಡ ಗೋವಿಂದರಾಜು. ಏ ಗೋವಿಂದರಾಜು ಕೂಡಿ ಮಿನಿಸ್ಟರ್ ಹೇಳಿ, ಸುಧಾಕರ್ ಸುಧಾಕರ್ ಉತ್ತರ ಹೇಳಿ. ಏ ಬಿಡಪ್ಪ ನೀ ಅವ್ರ ಮಿನಿಸ್ಟರ್ ಹತ್ರ ನೀ ಯಾಕೆ ಮಾತಾಡ್ತೀವಿ? ಅವ್ರು ಹೇಳ್ತಾಡಿರಿ ಉತ್ತರ ಕೇಳಿ ಉತ್ತರ ಹೇಳ್ಬಿಟ್ಟ. ಏ ರವಿ ನೀ ಸುಮ್ಮ ಕೂತ್ಕೊಳ್ಳಪ್ಪ. ಸಭಾಧ್ಯಕ್ಷರೇ, ಇದು ಕಳೆದ 2022-23 ಆಗಿರ್ತಕ್ಕಂಥ ಘಟನೆ. ಇದಾಗಲೇ ನಾವು ಕಳೆದ ತಿಂಗಳಲ್ಲಿ ಈ ಮಂಡಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತು ಸದಸ್ಯರುಗಳ ಮೀಟಿಂಗ್ ಮಾಡಿದ್ದೀವಿ. ಸುಮಾರು 374 ಕೋಟಿ ಅಧಿಕವಾಗಿ ಮಂಜೂರಾತಿ ಪತ್ರಗಳನ್ನು ಸರ್ಕಾರದ ಗಮನಕ್ಕೆ ಹೇಳ್ತೀನಿ. ಸರ್ಕಾರದ ಮಂಜೂರಾತಿ ಇಲ್ಲದೆ ಸೆಕ್ರೆಟರಿ ಅವನು ಕೊಟ್ಟಿರೋದು ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಅವನು ಕೊಟ್ಟಿದೆ, ಅವನ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅವನು ಎಜುಕೇಷನ್ ಡಿಪಾರ್ಟ್ಮೆಂಟ್, ಅವನಿಗೆ ವಾಪಸ್ಸು ಕಳಿಸಿದೀವಿ. ಸಸ್ಪೆನ್ಷನ್ ಇಟ್ಟಿದೆ. ಅಲ್ಲಿ ಇರ್ತಕ್ಕಂಥ 3 ಜನ ಸಿಬ್ಬಂದಿಗಳನ್ನು ತಕ್ಷಣವೇ ಅವತ್ತು ನಾವು ಅಮಾನತ್ ಮಾಡಿ ಕ್ರಮ ಜರುಗಿಸ್ತಾ ಇದೆ, ಆಕ್ಷನ್ ಅಲ್ಲಿ ನಡೀತಾ ಇದೆ. ಆದ್ರೆ ಇವರೆಲ್ಲ ಎಸ್ಟಿಮೇಟ್ ಮಾಡಿ ಕಳಿಸಲ್ಲ. ಹೌದು, ಕಳೆದ 1 ವರ್ಷ 1 ಕೋಟಿ ಅನುದಾನ ಕೊಟ್ರೆ ವರ್ಕ್ ಕೊಟ್ಟಾರೆ, 3 ಕೋಟಿ ಕೊಟ್ರೆ ಈಗ ಅದು ಅಡಿಷನಲ್ ದುಡ್ಡಿಲ್ಲ. ನಾವೇನು ಮಾತಾಡಿದ್ವಿ ಎಲ್ಲರೂ MLA MLS ಎಲ್ಲ ಮುಖ್ಯಮಂತ್ರಿ ಕಾಡೋಣ, ಸುಮಾರು ನಮಗೆ 250 ಕೋಟಿ ದುಡ್ಡು ಹೆಚ್ಚುವರಿಯಾಗಿ ಬೇಕಾಗ್ತದೆ, ಅದನ್ನ ಈ ಅಧಿವೇಶನದಲ್ಲಿ ಹೋಗಿ ಭೇಟಿಯಾಗೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಗುರುವಾರ ದಿವಸ ನಾನು ಮಾತಾಡಿದೆ ಕೆಲವರು ವಿಧಾನ ಪರಿಷತ್ ಸದಸ್ಯರ, ಗುರುವಾರ ದಿವಸ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಇದನ್ನು ಪರಿಷ್ಕಾರ ಮಾಡೋಣ ಅಂತ. ಯಾಕಂದ್ರೆ ಇಲ್ಲಿ ಚರ್ಚೆ ಆಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇದು. ಯಾಕಂದ್ರೆ ಯಾಕಾಗಲ್ಲ ಅಂದ್ರೆ ನೀವು ಮಾಡಿದ ಒಂದು ಕೋಟಿ 3 ಕೋಟಿ ನೀವು ಆಕ್ಷನ್ ಪ್ಲಾನ್ ಮಾಡಿ. ಸದಸ್ಯರ ಹೆಸರು ಇದೆ, ಆಕ್ಷನ್ ಪ್ಲಾನ್ ಆಗೋದು ಸದಸ್ಯರು ತಪ್ಪಾಗಿದೆ. ಕೋಟ್ಯಾಂತರ ರೂಪಾಯಿ ಇದೆ ನೇರವಾಗಿ ಅಧಿಕಾರಿಗಳು ದುರ್ಬಳಕೆ, ಅದು ಯಾರ ಮಂತ್ರಿಗಳ ಒಂದು ಮೂಗಿನ ಅಡಿಯಲ್ಲಾಯ್ತಾ ಹೆಂಗಾಯ್ತು ಅನ್ನತಕ್ಕಂಥದ್ದು ಚರ್ಚೆ ಆಗ್ಬೇಕಾಗತ್ತೆ. ನಾಳೆ ಹಿಂದೆ ಇದ್ದಂತ ಮಂತ್ರಿಗಳ ಮುಂದಿನ ಸರ್ಕಾರ ಅವ್ರು ಮಾಡಿರೋ ಇವ್ರ ಮಾತ್ರ ಸತ್ಯ ಹರಿಶ್ಚಂದ್ರರು ಸರ್. ಇದೆಲ್ಲ ನೋಡಿ ಅವ್ರು ಹೇಳಿದ್ರು ಪೂಜಾರರು, ನಾನು ಹೇಳಲಿಲ್ಲ ಆ ಮಾತನ್ನ. ಇದೆಲ್ಲ ಈಗ ಇದು ಇದೊಂದು ಸಮಸ್ಯೆ ಆಗಿದೆ.
ಘಟನೆ ಆಗಿದೆ ಅಲ್ಲ ಸರ್, ಪಾಪ ಅಂತ ಹೇಳ್ಬೇಡಿ ಸರ್ ನೀವು. ಇವರೇ ಅವ್ರು ಬಿಡಿ ಬಿಡಿ ಕೇಳ್ತೀರಾ, ಒಂದು ವರ್ಷದ ಮೇಲೆ ಮೂರ್ ತಿಂಗಳಾಯ್ತು ಅವ್ರು ಮಂತ್ರಿ ಆಗಿ, ಅದು 15 ತಿಂಗಳಾಯ್ತು. ಅಯ್ಯೋ ಆಕಾಶ ತಂದ್ರೆ ನಮ್ಗೊಂದು ಮಾಹಿತಿ ಕೊಡ್ಬೇಕಲ್ಲ ಸರ್. ನೋಡಿ ನಾನು ಇದಕ್ಕೆಲ್ಲ ಪೇಪರ್ಸ್ ಹಾಕಿ ಒಂದು ಪತ್ರ ಕೊಟ್ಟಿದ್ದೀನಿ ಅವ್ರಿಗೆ, ಅಟ್ಲೀಸ್ಟ್ ಒಂದು ಸಹಾನುಭೂತಿಗೆ ಒಂದು ಪತ್ರ ಬರೋದು ಬೇಡ. ಸಭಾಪತಿಗಳೇ, ನಾವು ಬೈಲ್ಸೀಮೆ ಭಾಗದಿಂದ ಬಂದಿರ್ತಕ್ಕಂಥವ್ರು, ಒಂದು ವರ್ಷ ನಮಗೂ ಅನುದಾನ ಕೊಟ್ಟಿಲ್ಲ, ನಾವೇನ್ ತಪ್ಪು ಮಾಡಿದ್ವಿ ಅಂತ. ನಾವು ಬಹಳಷ್ಟು ತುಂಬಿ ತುಳುಕ್ತಾ ಇದ್ರು, ಅದೇ